ವಿದ್ಯಾರ್ಥಿಗಳೇ, 9ನೇ ತರಗತಿಯ ಗಣಿತದಲ್ಲಿ ಅಧ್ಯಾಯ ವೃತ್ತಗಳಲ್ಲಿ ಒಂದು ಪ್ರಮೇಯ 10.1, ಇದರಲ್ಲಿ ಏನು ಹೇಳುತ್ತೆ ಅಂದರೆ, ವೃತ್ತದಲ್ಲಿ ಸಮನಾದ ಜಾಗಗಳು ಕೇಂದ್ರದಲ್ಲಿ ಸಮನಾದ ಕೋನವನ್ನು ಉಂಟು ಮಾಡುತ್ತವೆ ಅಂತ ಇದೆ. ಆ ಪ್ರಮೇಯವನ್ನು ಸಾಧಿಸ್ತೀರಿ. ಆ ಪ್ರಮೇಯವನ್ನು ಸಾಧಿಸಿದ ನಂತರ ಆ ಪ್ರಮೇಯದಲ್ಲಿ ಬರುವಂತಹ ಫಲಿತಾಂಶ ಏನಿದೆ, ಆ ಫಲಿತಾಂಶವನ್ನು ಸ್ವಲ್ಪ ವಿಜುವಲೈಸ್ ಮಾಡ್ಕೊಳ್ಳೋಣ, ದೃಶ್ಯೀಕರಿಸ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ಒಂದು ವೃತ್ತವನ್ನು ನಾನು ತೆಗೆದುಕೊಳ್ತೇನೆ. ನಮಗೆ ಅನುಕೂಲವಾಗಿರುವಂಥ ಒಂದು ತ್ರಿಜ್ಯವನ್ನು ಇಟ್ಕೊಂಡು ಒಂದು ವೃತ್ತವನ್ನು ನಾನು ಹೇಳ್ಕೊಂಡಿದ್ದೀನಿ. ಈ ವೃತ್ತಕ್ಕೆ ನಾನು ಏನು ಮಾಡ್ತೀನಿ, ಸಮನಾದ ಎರಡು ಜಾಗಗಳನ್ನು ನಿರ್ಮಿಸ್ಕೋತೀನಿ. ಓ ಕೇಂದ್ರವಾಗಿರುವಂತಹ ಅಥವಾ ಉಗಮದಲ್ಲಿ ಇರುವಂತಹ ಇದೊಂದು ವೃತ್ತ, ಇದಕ್ಕೆ ನಾನು ಸಮನಾದ ಜಾಗಗಳನ್ನು ನಾನು ರಚನೆ ಮಾಡ್ಕೋತೀನಿ. ಜಾಗಗಳನ್ನು ರಚನೆ ಮಾಡ್ಕೊಳ್ಳೋದಕ್ಕೆ ರಚನೆಯನ್ನು ಮಾಡ್ಕೊತೀನಿ. ಎರಡು ಜಾಗಗಳು, ಒಂದು ಜಾವನ್ನು ರಚನೆ ಮಾಡ್ಕೊಂಡಿದ್ದೀನಿ, ಇದರ ಉದ್ದವನ್ನು ತಿಳ್ಕೊಂಡು ಇನ್ನೊಂದು ಜಾವನ್ನು ಸಹ ರಚನೆ ಮಾಡ್ತೀನಿ. ನಾನು 4.66 ಮೂಲಮಾನವನ್ನು ಹೊಂದಿರುವ ಮತ್ತೊಂದು ಜಾವನ್ನು ಸಹ ನಾನು ರಚಿಸ್ಕೋತೀನಿ. ಈಗ ಈ ಬಿಂದುವಿನಿಂದ ರಚಿಸ್ಕೋತೀನಿ 4.46 ಮೂಲಮಾನ ಇರುವಂತಹ ಮತ್ತೊಂದು ಜಾವನ್ನು ರಚಿಸ್ಕೋತೀನಿ. ಈಗ ಅದೇ ಅಳತೆಯ 4.46 ಉದ್ದದ ಜಾವನ್ನು ಮತ್ತೆ ರಚನೆ ಮಾಡ್ಕೊಂಡಿದ್ದೇನೆ. ಇಲ್ಲಿ ಎರಡು ಜಾಗಗಳು ಉಂಟಾಗಿದ್ದಾವೆ, ಗಮನಿಸ್ಬೋದು. ಈ ಜಾ ಉದ್ದವು ಸಹ 4.46 ಮೂಲಮಾನಗಳಿದೆ. ಒಂದು ಜ ಹೆಸರು ಇ ಎಫ್ ಅಂತ ಹೇಳಿಬಿಟ್ಟು ಇನ್ನೊಂದು ಜಾದ ಹೆಸರು ಜಿ ಹೆಚ್ ಅಂತ. ಈ ಎರಡು ಜಾಗಗಳ ಅಂತ್ಯ ಬಿಂದುಗಳು ಎಫ್, ಇ, ಜಿ, ಹೆಚ್, ಈ ಅಂತ್ಯ ಬಿಂದುಗಳಿಂದ ಕೇಂದ್ರಕ್ಕೆ ನಾನು ಸೇರಿಸ್ತೀನಿ, ಜಾಯಿನ್ ಮಾಡ್ತೀನಿ ಕೇಂದ್ರಕ್ಕೆ. ಎಫ್ ಮತ್ತು ಎನ್ನು ಸೇರಿಸ್ತಾ ಇದ್ದೇನೆ, ಇಯಿಂದ ಎಗೆ, ಎ ಹೆಚ್ಚಿಂದ ಎಗೆ, ಜಿಯಿಂದ ಎಗೆ. ಎ ಅಂದರೆ ಕೇಂದ್ರ ಬಿಂದುವಾಗಿ ನಾನು ತೆಗೆದುಕೊಂಡಿದ್ದೇನೆ, ಓ ಅಂತಲೂ ಸಹ ತೆಗೆದುಕೊಳ್ಬೋದು. ಈಗ ಇವುಗಳ ನಡುವೆ ಇರುವಂತಹ ಈ ಕೋನ ಏನಿದೆ, ಇದೇ ನಾವು ಕೇಂದ್ರ ಕೋನ ಅಂತ ಕರಿತೀವಿ. ಈ ಕೇಂದ್ರ ಕೋನ ಏನಾಗಿರುತ್ತೆ ಅಂತ ನೋಡೋಣ, ಇದೇ ಪ್ರಮೇಯದ ಉದ್ದೇಶ. ಈಗ ಜಾದೆ ಅಂತ್ಯ ಬಿಂದುಗಳಿಂದ ಕೇಂದ್ರಕ್ಕೆ ಸೇರಿಸಿರುವಂತಹ ನಂತರದಲ್ಲಿ ಏನು ಕೇಂದ್ರ ಕೋನ ಉಂಟಾಗಿದೆ ನೋಡೋಣ. ಈ ಕೇಂದ್ರ ಕೋನವನ್ನು ಸಹ ನಾನು ಅಳೆದು ನೋಡ್ತೀನಿ. ಎಫ್ ಎ ಮತ್ತು ಇ ಎ ಅಂದರೆ ಕೋನ ಎಫ್ ಎ ಇ ಏನಾಗುತ್ತೆ ನೋಡೋಣ. ಕೇಂದ್ರ ಕೋನ ಎಷ್ಟು ಬಂದಿದೆ ಅಂದರೆ ಇದು 96.11 ಡಿಗ್ರಿ ಬಂದಿದೆ. ಅದೇ ರೀತಿ ಈ ಕೇಂದ್ರ ಕೋನ ಏನಾಗುತ್ತೆ ನೋಡೋಣ. ಹೆಚ್ ಎ ಜಿ ಕೇಂದ್ರ ಕೋನ ಏನಾಗುತ್ತೆ ನೋಡಿದಾಗ ಈ ಕೋನ ಸಹ 96.3 ಇದು ಬಂದಿದೆ. 96 ನಂತರದಲ್ಲಿ ವ್ಯತ್ಯಾಸಗಳು ಆಗುತ್ತೆ, ಅದು ರೇಖಾಗಣಿತೀಯ ತೊಂದರೆಗಳಿಂದ ಆಗಿರುವಂಥದ್ದು. ಆದರೆ ಒಟ್ಟಾರೆ ಮಕ್ಕಳೇ ಗಮನಿಸಬೇಕಿರೋದೇನೆಂದರೆ, ಸಮನಾದ ಉದ್ದದ ಜಾವನ್ನು ನಾವು ಹಾಕಿಕೊಂಡಾಗ ಕೇಂದ್ರದಲ್ಲಿ ಉಂಟಾಗುವ ಕೋನಗಳು ಸಮವಾಗಿರ್ತದೆ. ಯಾವುದೇ ಎಷ್ಟೇ ಜಾಗಗಳು ಸಮನಾಗಿದ್ದ ಜಾಗಗಳ ಹಾಕ್ಕೊಂಡಾಗ ಕೇಂದ್ರದಲ್ಲಿ ಸಮನಾದ ಕೋನಗಳು ಉಂಟಾಗ್ತದೆ. ಅದೇ ರೀತಿ ಸಮನಾದ ಕೋನಗಳು ಇದ್ದಾಗ ಅದಕ್ಕೆ ಹೊಂದಿಕೆಯಾಗಿರುವಂತಹ ಜಾ ಏನಾಗಿರುತ್ತೆ ಅದು ಸಮನಾಗಿರುತ್ತೆ ಎಂಬುದನ್ನು ಸಹ ನಾವು ತಿಳ್ಕೋಬೇಕಾಗುತ್ತೆ. ಇದನ್ನು ನೀವು ದೃಶ್ಯವನ್ನು ನೋಡಿ ಸಹ ನೀವು ಅರ್ಥ ಮಾಡ್ಕೋಬೋದು. ಧನ್ಯವಾದಗಳು.